ಮಿಷನ್ ಸಾಗರದ ಭಾಗವಾಗಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐಎನ್ಎಸ್ ಐರಾವತ ಯಾವ ದೇಶವನ್ನು ತಲುಪಿತು ಪ್ರಶ್ನೆಗೆ ಸರಿಯಾದ ಉತ್ತರ ವಿಯೆಟ್ನಾಂ ಅಂಬೆಗಾಲಿನ ಮಕ್ಕಳಿಗೆ ಕೋವಿಡ್ ನೈನ್ಟೀನ್ ಲಸಿಕೆಯನ್ನು ಕಂಡುಹಿಡಿದಿರತಕ್ಕಂಥ ಮೊದಲ ದೇಶ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಯೂಬಾ ಭಾರತದಲ್ಲಿ ನಿರ್ಮಿಸಲಾಗುತ್ತಿರುವ ವಿಶ್ವದ ಅತಿ ಉದ್ದದ ಹೆದ್ದಾರಿಯಿಂದ ಯಾವ ಎರಡು ನಗರಗಳನ್ನು ಸ್ಪರ್ಶಿಸಲಾಗುತ್ತಿದೆ ಪ್ರಶ್ನೆಗೆ ಸರಿಯಾದ ಉತ್ತರ ದೆಹಲಿ ಮತ್ತು ಮುಂಬೈ ಉಪಗ್ರಹ ಫೋನ್ಗಳನ್ನು ಹೊಂದಿದಂಥ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಇಂಪಾರ್ಟೆಂಟ್ ಕ್ವಶನ್ ಸಿವಿಲ್ ಪಿಎಸ್ಎ ಪರೀಕ್ಷೆಯಲ್ಲೂ ಕೂಡ ಈ ಪ್ರಶ್ನೆ ಬಂದಿತ್ತು ಉಪಗ್ರಹ ಫೋನನ್ನು ಹೊಂದಿರತಕ್ಕಂಥ ಭಾರತದ ರಾಷ್ಟ್ರೀಯ ಉದ್ಯಾನವನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಕ್ರಿಮಿನಲ್ ಪೂರ್ವಾಪರಗಳನ್ನು ಇಷ್ಟು ಗಂಟೆ ದಿನದೊಳಗೆ ಪ್ರಕಟಿಸಬೇಕೆಂದು ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದೆ ಅವರು ಆಯ್ಕೆಯಾಗುವ ನಲವತ್ತೆಂಟು ಗಂಟೆಯೊಳಗೆ ಇಸೋರ್ಸ್ ಎಂಬ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಯಾವ ಸಂಸ್ಥೆ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ ಇಸೋಸ್ ಎಂಬ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಅಭಿವೃದ್ಧಿಪಡಿಸಿದಂಥ ಸಂಸ್ಥೆ ಸರಿಯಾದ ಉತ್ತರ ಐಐಟಿಎಂ ಇತ್ತೀಚೆಗೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಭೂ ವೀಕ್ಷಣೆ ಉಪಗ್ರಹವನ್ನು ಉಡಾವಣೆ ಮಾಡಲು ಯಾವ ರಾಕೆಟ್ ಅನ್ನು ಬಳಸಲಾಗಿದೆ ಸರಿಯಾದ ಉತ್ತರ ವಿ ಎಫ್ ಟೆನ್ ಇಂಪಾರ್ಟೆಂಟ್ ಅನ್ನು ನೆನಪಲ್ಲಿ ಈ ಕೆಳಗಿನವರಲ್ಲಿ ತಿದ್ದುಪಡಿ ಮಾಡಿದ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ನಿಯಮಗಳಿಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಸೊ ಪಾಲಿಸ್ಟರಿನ್ ಸರಕುಗಳಂತಹ ಏಕ ಬಳಕೆಯ ಪ್ಲಾಸ್ಟಿಕ್ ವಸ್ತುಗಳ ತಯಾರಿಕೆ ಆಮದು ಮಾರಾಟವನ್ನ ಈ ಒಂದು ತಿದ್ದುಪಡಿಯಲ್ಲಿ ನಿಷೇಧ ಮಾಡಲಾಗಿದೆ ಪ್ಲಾಸ್ಟಿಕ್ ಬ್ಯಾಗ್ಗಳ ದಪ್ಪವನ್ನು ನೂರ ಇಪ್ಪತ್ತು ಮೈಕ್ರೋನ್ಗಳಿಗೆ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹೆಚ್ಚಳ ಮಾಡಲಾಗಿದೆ ಅಂದ್ರ ಅದಕ್ಕೆ ಸೀಮಿತ ಮಾಡಲಾಗಿದೆ ಈ ಎರಡು ಹೇಳಿಕೆಗಳಿರೋದ್ರಿಂದ ಎರಡು ಹೇಳಿಕೆಗಳು ಸರಿ ಆಯ್ಕೆ ಮೂರು ಎ ಮತ್ತು ಬಿ ಸರಿಯಾಗಿವೆ ಭಾರತೀಯ ಪುರುಷರ ಹಾಕಿ ತಂಡ ನಲವತ್ತೊಂದು ವರ್ಷಗಳಲ್ಲಿ ಮೊದಲ ಕಂಚಿನ ಒಲಿಂಪಿಕ್ ಪದಕವನ್ನು ಯಾವ ದೇಶದ ತಂಡವನ್ನು ಸೋಲಿಸಿ ಪಡೆದುಕೊಂಡಿದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಂಪಲ್ ಬರೋ ಸಾಧ್ಯತೆಗಳಿದೆ ಸರಿಯಾದ ಉತ್ತರ ಜರ್ಮನಿ ಗಾಳಿಯಿಂದ ನೇರವಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸೆರೆಹಿಡಿಯಬಲ್ಲ ವಿಶ್ವದ ಅತಿದೊಡ್ಡ ಸ್ಥಾವರ ಯಾವ ರಾಷ್ಟ್ರದಲ್ಲಿ ಕಾರ್ಯನಿರ್ವಹಿಸುತ್ತದೆ ಪ್ರಶ್ನೆಗೆ ಸರಿಯಾದ ಉತ್ತರ ಐಸ್ಲ್ಯಾಂಡ್ ರಾಷ್ಟ್ರೀಯ ಲೋಕಮಾನ್ಯ ತಿಲಕ್ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶಸ್ತಿಯನ್ನ ಯಾರೂ ಪಡೆದುಕೊಂಡಿದ್ದಾರೆ ಪ್ರಶ್ನೆಗೆ ಸರಿಯಾದ ಉತ್ತರ ಸೈರಸ್ ಪೂನಾವಾಲಾ ಅಂತ ನೆನಪಲ್ಲಿಟ್ಕೊಳ್ಳಿ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ವಾಟರ್ ಪ್ಲಸ್ ಸಿಟಿ ಎಂದು ಪ್ರಮಾಣೀಕರಿಸಿದಂಥ ಭಾರತದ ಮೊದಲ ನಗರ ಯಾವುದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಸರಿಯಾದ ಉತ್ತರ ಇಂದೋರ್ ಮಧ್ಯಪ್ರದೇಶದ ಇಂದೋರ್ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಎಂಬ ವಿಶ್ವದ ಅತಿ ಎತ್ತರದ ಮೋಡರಬಲ್ ರಸ್ತೆಯನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ ಸರಿಯಾದ ಉತ್ತರ ಲಡಾಖ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ರಾಜ್ಯ ಸರ್ಕಾರ ಮೊದಲ ಬಾರಿಗೆ ಕೃಷಿಗೆ ಪ್ರತ್ಯೇಕ ಬಜೆಟ್ ಅನ್ನು ಮಂಡಿಸಿದೆ ಸರಿಯಾದ ಉತ್ತರ ತಮಿಳುನಾಡು ಯಾವ ಭಾರತೀಯ ಬಾಹ್ಯಾಕಾಶ ನೌಕೆಯು ಚಂದ್ರನ ಸುತ್ತ ಒಂಬತ್ತು ಸಾವಿರ ಕಕ್ಷೆಗಳನ್ನು ಪೂರ್ಣಗೊಳಿಸಿದೆ ಪ್ರಶ್ನೆಗೆ ಸರಿಯಾದ ಉತ್ತರ ಚಂದ್ರಯಾನ ಎರಡು ಕರ್ನಾಟಕವು ಟ್ರಾನ್ಸ್ಜೆಂಡರ್ಗಳಿಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಎಷ್ಟು ಮೀಸಲಾತಿಯನ್ನು ನೀಡಿದ ಮೊದಲ ಭಾರತೀಯ ರಾಜ್ಯವಾಗಿದೆ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿದಂಥ ಮೊಟ್ಟಮೊದಲ ಭಾರತದ ರಾಜ್ಯ ಭಾರತೀಯ ನೌಕಾಪಡೆಯು ಎರಡು ಸಾವಿರದ ಇಪ್ಪತ್ತೊಂದರ ಜಾಯದ್ ತಲ್ವಾರ್ ದ್ವಿಪಕ್ಷೀಯ ನೌಕಾ ಸಮರಾಭ್ಯಾಸವನ್ನು ಯಾವ ರಾಷ್ಟ್ರದ ಜೊತೆ ನಡೆಸಿದೆ ಸರಿಯಾದ ಉತ್ತರ ಯುಎಇ ಯುರೋಪಿಯನ್ ಒಕ್ಕೂಟದ ಕೌನ್ಸಿಲ್ನ ಅಧ್ಯಕ್ಷತೆಯನ್ನು ಕೆಳಕಂಡ ಯಾರು ವಹಿಸಿಕೊಂಡಿದ್ದರು ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಲೋವೇನಿಯಾ ಯಾವ ರಾಜ್ಯ ಬಿಜು ಸ್ವಾಸ್ಥ್ಯ ಕಲ್ಯಾಣ ಯೋಜನೆ ಅಡಿಯಲ್ಲಿ ಭಾರತದ ಮೊದಲ ಸ್ಮಾರ್ಟ್ ಆರೋಗ್ಯ ಕಾರ್ಡ್ ಯೋಜನೆಯನ್ನು ಆರಂಭಿಸಿತು ಸರಿಯಾದ ಉತ್ತರ ಒಡಿಶಾ ಈ ಕೆಳಗಿನ ಯಾವ ರಾಜ್ಯವು ರಾ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತಕ್ಕೆ ಇದರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಆದೇಶ ಹೊರಡಿಸಿದ ಮೊದಲ ರಾಜ್ಯವಾಗಿದೆ ಸರಿಯಾದ ಉತ್ತರ ಕರ್ನಾಟಕ ಈ ಪ್ರಶ್ನೆ ಕೂಡ ಈ ಸಲ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಬಂದಿತ್ತು ಶಾ ಎಂದು ಘೋಷಿಸಲಾಗಿದೆ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಮಿಜೋರಾಂ ಇದ್ಯಾವುದೂ ಅಲ್ಲ ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ಅಂತ ಐಎಸ್ಐಯ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ ಬ್ರಜೇಶ್ ಮಿಶ್ರಾ ವೀರೇಂದ್ರ ಸಿಂಗ್ ವಿ ವಿಆರ್ ಚೌಧರಿ ನದೀಮ್ ಅಜುಮ್ ಇತ್ತೀಚೆಗೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥರಾಗಿ ನದೀಮ್ ಅಜೂಜ್ ಆಯ್ಕೆಯಾಗಿದ್ದಾರೆ ಆಸ್ಪ್ರೇಲಿಯಾದಲ್ಲಿ ಟೆಸ್ಟ್ ಶತಕ ಗಳಿಸಿದಂಥ ಮೊದಲ ಭಾರತೀಯ ಮಹಿಳೆಯರು ಆಸ್ಟ್ರೇಲಿಯಾದಲ್ಲಿ ಟೆಸ್ಟ್ ಶತಕ ಗಳಿಸಿದ ಮೊದಲ ಭಾರತೀಯ ಮಹಿಳೆ ಯಾರು ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಮೃತಿ ಮಂದನ ಹರಿಕೋಟ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ನ ಉಡಾವಣೆ ಕೇಂದ್ರ ಶ್ರೀ ಹರಿಕೋಟ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ತಮಿಳುನಾಡು ಕೇರಳ ಆಂಧ್ರ ಕರ್ನಾಟಕ ಪ್ರಶ್ನೆಗೆ ಸರಿಯಾದ ಉತ್ತರ ಆಂಧ್ರಪ್ರದೇಶ ಭಾರತದ ಅತಿ ಉದ್ದವಾದಂಥ ರಸ್ತೆಯನ್ನು ಗುರುತಿಸಿ ಗ್ರ್ಯಾಂಡ್ ಟ್ರಂಕ್ ರಸ್ತೆ ಪಠಾನ್ಕೋಟ್ ಜಮ್ಮು ರಸ್ತೆ ಮಹಾತ್ಮ ಗಾಂಧೀಜಿ ರಸ್ತೆ ಗ್ರೇಟ್ ಡೆಕ್ಕನ್ ರಸ್ತೆ ಭಾರತದ ಅತಿ ಉದ್ದವಾದಂಥ ರಸ್ತೆ ಗ್ರ್ಯಾಂಡ್ ಟ್ರಂಕ್ ರಸ್ತೆ ಭಾರತದ ಅತಿ ಉದ್ದದ ಮತ್ತು ಅತಿಯ ಹಳೆಯ ರಸ್ತೆಯಾಗಿದೆ